ನಮಸ್ಕಾರ, 24x7 ಕರ್ನಾಟಕ ಡಾಟ್ ಕಾಮ್ಗೆ ಸ್ವಾಗತ, ಸುಸ್ವಾಗತ ವಿತ್ ಮಾದೇವ್ ಪ್ರಸಾದ್. ಈಗ ನಮ್ಮ ಜೊತೆ ಇದ್ದಾರೆ ವಿವಿಪುರ ಗ್ರಾಮ ಪಂಚಾಯಿತಿಯ ಸದಸ್ಯರಂತ ಕೆ ದಾಸಪ್ಪ ಅವರು. ಬನ್ನಿ, ಅವ್ರ ಕುರಿತು 2 ನಿಮಿಷ ಕಾಲ ಸಂದರ್ಶನ ಮಾಡೋಣ. ನಮಸ್ತೆ ಸರ್. ಸರ್, ತಮ್ಮ ಹೆಸರು? ಕೆ ದಾಸಪ್ಪ ಅಂತ. ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ಪಂಚಾಯತಿ ಗೆದ್ದಂಥ ಸಂದರ್ಭದಲ್ಲಿ ಒಟ್ಟು ಎಷ್ಟು ಮತಗಳು ಬಂದಿತ್ತು ಸರ್ ತಮಗೆ? ನಮಗೆ 590 ಮತಗಳು. ಸರ್, ಎಷ್ಟು ಓಟ್ ಲೀಡಿಂಗಿಂದ ಗೆದ್ದಿದ್ದೀರಾ ಸರ್? 330 ಮೇಲೆ. ಸರ್, ಗೆದ್ದಂಥ ಸಂದರ್ಭದಲ್ಲಿ ಈ ಗ್ರಾಮದಲ್ಲಿ ಏನೇನು ಕುಂದುಕೊರತೆಗಳಿತ್ತು ಸರ್? ಕುಡಿಯೋ ನೀರಿನ ಸಮಸ್ಯೆ, ಹಾಂ, ಶೌಚಾಲಯ, ಮನೆಗಳು, ರಸ್ತೆಗಳು ಅಂಥವಕ್ಕೆಲ್ಲ ಆದ್ಯತೆ ಕೊಟ್ಕೊಂಡು ಮಾಡಬೇಕು ಅಂತಂದೇಳಿ ನಾವು ಆಶ್ವಾಸನೆ ಕೊಟ್ಟು ಗೆದ್ದಿದ್ದು. ಎರಡನೇ ಬಾರಿ ನಾವು ಬುಡಕಟ್ಟು ಕ್ಷೇತ್ರದಿಂದ ಗೆದ್ದಿದ್ದೀವಿ. ಹಾಂ ಸರ್. ಗೆದ್ದದ ಮೇಲೆ ನಮ್ಮಿಂದ ಆದಂಥ ಕೆಲಸಗಳನ್ನ ಪಂಚಾಯತಿಯಿಂದ ಎಷ್ಟು ಬೇಕಷ್ಟು ವ್ಯವಸ್ಥೆ ಮಾಡಿ ಇದು ಮಾಡಿದ್ದೀವಿ. ಹಾಂ ಸರ್. ಸರ್, 3.5 ವರ್ಷ ಅಧಿಕಾರದಲ್ಲಿದ್ದೀರಾ, ಹೌದು, ತಮ್ಮ ಗ್ರಾಮಕ್ಕೆ ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಿಸಿದ್ದೀರಾ ಸರ್? ಕುಡಿಯ ನೀರಿಂದು ಮತ್ತು ಬಾಕ್ಸ್ ಚರಂಡಿಗಳು, ಹಾಂ ಸರ್, ತೊಟ್ಟಿಗಳು, ಮನೆ ಎನ್ ಆರ್ ಐಜಿಯಲ್ಲಿ ಜನಗಳಿಗೆ ಕೆಲಸ, ಕೂಲಿ, ಗೋಕಟ್ಟೆ, ಚೆಕ್ ಡ್ಯಾಮ್ಗಳು, ಈ ಥರ ರಸ್ತೆಗಳು, ಆಮೇಲೆ ಬಡವರಿಗೆ ನೀರಾವರಿ ಸೌಲಭ್ಯಗಳು ಟೈಪೆಲ್ಲ ಮಾಡ್ಕೊಡಿ. ಸರ್, ಇನ್ನೂ ತಮಗೆ 1.5 ವರ್ಷ ಅಧಿಕಾರ ಇದೆ, ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್? ಮೊದಲು ಇನ್ನೂ ಕುಡಿಯೋ ನೀರಿನ ಸ್ವಲ್ಪ ಸಮಸ್ಯೆ ಇದೆ ಈ ಭಾಗದಲ್ಲಿ, ಅದರಿಂದ ಸ್ವಲ್ಪ ಹೆಚ್ಚಿನ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು. ಆದರೂ ನಮ್ಮ ಪಂಚಾಯತಿಯಲ್ಲಿ ನಾವು ನಮ್ಮ ವೈಯಕ್ತಿಕವಾಗಿ ನಾವು ಏನು ಮಾಡೋಕ್ಕಾಗಲ್ಲ, ಏನು ಕೆಟ್ಟು ಅಂತ ರಿಪೇರಿ ಮಾಡಿಸ್ಬೋದು. ಎಮ್ ಎಲ್ ಎನೋ ಎಂ ಪಿ ಅವರು ಅಥವಾ ಅವರ ಜೆ ಡಿ ಪಿಯಿಂದೆಲ್ಲ ಕೆಲವು ಅನುದಾನ ತಂದು ನಮ್ಮ ಗ್ರಾಮಕ್ಕೆ ನೀರಿನ ಅವಶ್ಯಕತೆಗೆ ಆದ್ಯತೆ ಕೊಡಬೇಕು. ಅಂದರೆ ನೀವು ಹೇಳ್ತಾ ಇರೋದು ನೀರಿನ ಸಮಸ್ಯೆ ತುಂಬ ಹೆಚ್ಚಾಗಿದೆ ತಮ್ಮ ಗ್ರಾಮದಲ್ಲಿ ಅಂತ? ಬಳಗಟ್ಟ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಸ್ವಲ್ಪ ತುಂಬ ಹೆಚ್ಚಾಗಿದೆ. ನೀರಿನ ಸಮಸ್ಯೆಗೆ ನಿಮ್ಮ ಅಧಿಕಾರಿಗಳು ಹೇಗೆ ಸ್ಪಂದಿಸ್ತಾ ಇದ್ದಾರೆ ಸರ್? ಪಂಚಾಯತಿಯಿಂದ ನಮ್ಮಲ್ಲಿ ಮೋಟ್ರು ವೈಂಡಿಂಗ್ ಅಥವಾ ಏನು ಸುಟ್ಟು ಹೋದರೆ ಇಲ್ಲ ಕೆಲವು ಏನಾದರೂ ಸ್ಪಾಟ್ ಸಾಮಾನು ಇಡಬೇಕಾದ್ರೆ ಬೇಗ ಆ ತಕ್ಷಣಕ್ಕೆ ಬಂದು ಸ್ಪಂದಿಸ್ಬೇಕು. ಸ್ಪಂದಿಸ್ತಾ ಇದ್ದಾರೆ ಮಾಡಿಸ್ಲೇಬೇಕು. ಜನಗಳಿಗೆ ಮೊದಲು ಮೇನ್ ಅವಶ್ಯಕತೆ ನೀರು, ಬೆಳಕು. ನೀರು, ಬೆಳಕು ಮೇನ್. ಸರಿ ಸರ್, ಈಗ ತಮ್ಮ ಜನರು ತಮ್ಮ ಬಳಿ ಬಂದು ಯಾವ ಸಮಸ್ಯೆಗಳ ಬಗ್ಗೆ ಜಾಸ್ತಿ ಹೇಳ್ಕೊತಾ ಇದ್ದಾರೆ? ನೀರಿಂದು, ನೀರಿಂದು ಬಿಟ್ಟರೆ ಮತ್ತೆ ಇನ್ನೇನು ಚರಂಡಿ, ಬಲುಪು, ಬೆಳಕು, ಅದು ಆದ್ಯತೆ ಆದರೆ ಎನ್ ಆರ್ ಐ ಜಿ ಕೂಲಿ ಕೆಲಸ ಕೊಡಿಸ್ರಿ, ನಮ್ಗೆ ಯಾವಾದ್ರೂ ಕೆಲಸ ಕಾರ್ಯಗಳು ಕೊಟ್ಟರೆ ನಾವು ಕೂಲಿ ಮಾಡ್ತೀವಿ, ಕೂಲಿ ಕೊಡ್ರಿ ಅಂತ. ಸರ್ಕಾರದಿಂದ ಅನುದಾನ ಅಂತ ಬಂದರೆ ಸರ್, ತಾವು ಯಾವುದಕ್ಕೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಇದ್ದೀರಾ? ನೀರು, ಮೂಲ ಸೌಲಭ್ಯ, ನೀರು, ಬೆಳಕು, ಆರೋಗ್ಯ, ಚರಂಡಿ, ಸ್ವಚ್ಛತೆ. ಸರ್, ಒಟ್ಟು ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಜನ ಸದಸ್ಯರು ಇದ್ದಾರೆ? 20 ಜನ ಸದಸ್ಯರು. 20 ಜನ ಸದಸ್ಯರಲ್ಲಿ ಹೊಂದಾಣಿಕೆ ಹೆಂಗಿದೆ ಸರ್? ಹೊಂದಾಣಿಕೆ ಅಂದರೆ ಇನ್ನೇನು ಇದ್ದಾವೆ, ರಾಜಕಾರಣದಲ್ಲಿ ಅಧ್ಯಕ್ಷರಾಗಬೇಕಾದ್ರೆ ಗುಂಪುಗಳಾಗ್ತವೆ, ಕೆಲವು ಕ್ಯಾಟಗರಿ ಮೇಲೆ ಯಾರ್ಯಾರು ಎಷ್ಟು ಇದಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಮೇಲೆ ಅಧ್ಯಕ್ಷರುಗಳಾಗ್ತಾರೆ. ಆಮೇಲೆ ಅಧ್ಯಕ್ಷರಾದ್ಮೇಲೆ ಏನಾಗುತ್ತೆ ಅಂದರೆ ಎಲ್ಲರೂ ಸೇರಿ ಒಂದೇ ಎಂಬ ಒಂದು ಭಾವನೆ ತಗೊಂಡು ಕೆಲಸಗಳು ಎಲ್ಲ ಪಂಚಾಯತಿ ಹಳ್ಳಿಗಳ ಕೆಲಸ ಮಾಡ್ತೀವಿ, ಅಭಿವೃದ್ಧಿ ಕೆಲಸಗಳು ಒತ್ತು ಕೊಟ್ಕೊಂಡು. ಸರ್, ಇದು ರಾಜಕೀಯದಲ್ಲಿ ತಾವೇ ಮೊದಲೇ ಅವರ ಇಲ್ಲ ತಮ್ಮ ಮನೆತನದಲ್ಲಿ ಮೊದಲಿಂದಾನು ರಾಜಕೀಯದಲ್ಲಿ? ನಮ್ಮ ಮನೆತನದಲ್ಲಿ ಯಾರಲ್ಲ, ತಾವೇ ಮೊದಲು, ತಾವೇ ಮೊದಲೇ ಅವರು. ಹ್ಞೂ ಸರ್, ಈಗ ರಾಜಕಾರಣದಲ್ಲಿ ತಮಗೆ ಗುರುಗಳು ಅಂತ ಅಥವಾ ಬೆನ್ನೆಲುಬಾಗಿ ಯಾರಾದರೂ ಇದ್ದಾರಾ? ನಮ್ಮ ಭಾಗದಲ್ಲಿ ಮುಖಂಡರುಗಳು ಇದ್ದಾರೆ. ಮುಖಂಡರುಗಳು ಅಂತಂದ್ರೆ ಅವ್ರ ಹೆಸರು ಏನಾರ? ಹುಬ್ಬಳ್ಳಿ ರಾಮದಾಸ್ ನಾಯ್ಕರು ಅಂತ ಇದ್ದಾರೆ, ಕಕ್ಕನಹಳ್ಳಿ ಚಲ್ಲಪ್ಪ ಇದ್ದಾರೆ, ವಿಜಯಪುರದಲ್ಲಿ ವಿಶ್ವನಾಥ್ ಅಂತ ಇದ್ದಾರೆ, ಬಳಗಟ್ಟೆಯಲ್ಲಿ ಬಿ ತಿಮ್ಮಯ್ಯ, ಎಂ ತಿಮ್ಮಯ್ಯರು ಅಂತ ಇದ್ದಾರೆ, ಈ ಅಮ್ನಹಳ್ಳಿ ಕೆಂಗಪ್ಪರ್ ಇದ್ದಾರೆ. ಈಗೆಲ್ಲ ಎಲ್ಲ ಹಳ್ಳಿಯಲ್ಲೂ ಗುರುಗಳು ಅಂದರೆ ನಮ್ಮದು ಒಂದು ಪಕ್ಷ, ಆ ಪಕ್ಷದ ಒಂದು ಗುರುಗಳ ಒಂದು ಇದ್ರ ಮೇಲೆ, ಹಿರಿಯರ ಒಂದು ಇದ್ರ ಮೇಲೆ ನಾವು ಜೆ ಡಿ ಎಸ್ ಪರವಾಗಿದ್ದಂಥ ಜನ. ಸರ್, ನಮ್ಮ 24x7 ಕರ್ನಾಟಕ ಡಾಟ್ ಕಾಮ್ ಮೂಲಕ ಅವ್ರಿಗೆ ಏನು ಹೇಳ ಇಷ್ಟಪಡ್ತೀರಾ ಸರ್? ಸರ್, ನಮ್ಮದು ಇಲ್ಲಿ ಪಂಚಾಯತಿ ನಾವೇನು ಇನ್ನೂ 1 ವರ್ಷ ಇದೀವ, ಆದಷ್ಟು ಜನಗಳಿಗೆ, ಆಮೇಲೆ ನಿಮ್ಮ ಒಂದು ಇದರಿಂದ 24x7 ಏನಿದೆಯಾ, ಅದರಿಂದ ನಮಗೂ ಒಳ್ಳೆ ಜನಗಳಿಗೆಲ್ಲ ಸ್ವಲ್ಪ ನಾವು ಏನು ಮಾಡಿದ್ದೀವಿ ಎಂಬುದೊಂದು ಸ್ವಲ್ಪ ಗೊತ್ತಾಗಬೇಕು, ಆಮೇಲೆ ಮುಂದೆ ಬರೋರು ಇದನ್ನು ಒಳ್ಳೆದಂಗೆ ಮಾಡ್ಕೊಂಡು ಹೋಗಲಿ. ಸರ್, ಉಳಿದಂಥ ಸದಸ್ಯರಿಗೆ ನಮ್ಮ 24x7 ಕರ್ನಾಟಕ ಡಾಟ್ ಕಾಮ್ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರಿಗೆ ಇದು ಒಂದು ಕಾರ್ಯಕ್ರಮ ಭಾಳ ಒಳ್ಳೆಯದು. ಈ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸಗಳೇ, ಯಾವುದೇ ಒಂದು ರಸ್ತೆ ಆಗಲಿ, ಸಿಮೆಂಟ್ ಆಗಲಿ, ಒಂದು ರೋಡ್ ಆಗಲಿ, ಬಾಕ್ಸ್ ಚರಂಡಿ ಆಗಲಿ, ನಾವು ಮಾಡಿದ್ವಿ ಅನ್ನೋದು ಒಂದು ವಿಚಾರ ನೀವು ಮಾಹಿತಿ ಹೊರಗೆ ಕೊಡ್ತಿರಲ್ಲ ಸೈಟ್ಗಳಲ್ಲಿ ಅಥವಾ ಅದು ಇದ್ರ ಮುಖಾಂತರ ನೀವು ಕಳಿಸೋದ್ರಿಂದ ನಮಗೆ ಭಾಳ ಖುಷಿ ಆಗ್ತಿದೆ, ಸಂತೋಷ ಆಗ್ತಿದೆ. ಸರ್, ತಾವು ಈ ಸ್ಥಾನದಲ್ಲಿ ಇರೋದಕ್ಕೆ ತಮ್ಮ ವಾರ್ಡಿನ ಜನರೇ ಕಾರಣ, ಸದಸ್ಯರೇ ಕಾರಣ, ಜನ ಗ್ರಾಮಸ್ಥರು, ಗ್ರಾಮಸ್ಥರೇ ಕಾರಣ. ನಮ್ಮ ಮುಖಾಂತರ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅವ್ರಿಗೆ ಇವತ್ತು ಈ 24x7 ಎಂದು ನಾವು ಅವರಿಗೆ ತುಂಬ ಶುಭಾಶಯಗಳು, ಆಮೇಲೆ ಅವರಿಗೆ ಸಂತೋಷ ಇರಲಿ, ಮುಂದಿನ ವರ್ಷ ಹೊಸ ವರ್ಷದ ಶುಭಾಶಯಗಳನ್ನು ಇವತ್ತು ನಮ್ಮ ಈ ಮುಖಾಂತರ ಹೇಳ್ಬಿಡ್ತೀವಿ ನಾವು. ಹಾಂ ಸರ್. ಸರ್, ಈಗ ತಮ್ಮ ಗ್ರಾಮದ ಜನರದ್ದು ಹೆಂಗೆ ನಿಮ್ಗೆ ಸಪೋರ್ಟ್ ಬೇಕೋ ಹಂಗೆ ಮನೆಯವರು ತಪ್ಪಾದ್ರೆ ಸ್ನೇಹಿತವ್ರದ್ದು ನಿಮಗೆ ಸಪೋರ್ಟ್ ಇರಲೇಬೇಕು. ಇಲ್ಲ, ಎಲ್ಲ ಕಡೆ ಇದೆ, ಎಲ್ಲ ಕಡೆಯೂ ಸಪೋರ್ಟ್ ಇದೆ ಅಂತ ಇದ್ದೀರಾ? ಸ್ನೇಹಿತರು ಎಲ್ಲರೂ ನಮಗೆ
ಸಪೋರ್ಟ್ ಇದೆ. ಹಾಂ ಸರ್, ಇಷ್ಟು ಕಾಲ ನಮ್ಮೊಂದಿಗೆ ಮನದಾಡದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ.